ಹೌದಿದ್ದಾರೆ. ಅದೇ ಬೇಕಾದ ವೇದಿಕೆಯಲ್ಲಿರತಕ್ಕಂತ ಎಲ್ಲ ಘನ ಅತಿಥಿಗಳು ಅಂಗಣಕ್ಕೆ ಬರುವಂತೆ ಅವರನ್ನ ಕರೆತರುವಂತೆ ಶುಭ ಹಾರೈಕೆಗಾಗಿ ಲೈನ್ ಅಪ್ ಅನ್ನು ಮಾಡಿಕೊಳ್ಳುವಂತೆ ಮಾಹಿತಿ ಕೊಟ್ಟಿದೆ. ಆದರೆ ಬಹಳಷ್ಟು ಕಾರಣಾಂತರಗಳಿಂದ ಬಹಳಷ್ಟು ತಡವಾಗಿ ಬಂದಿದೆ, ಆದ್ದರಿಂದ ಪಂದ್ಯ ಕೂಡ ತಡವಾಗಿ ಪ್ರಾರಂಭವಾಗಿದೆ. ಆದರೆ ಈ ಪಂದ್ಯಾಕೂಟದಲ್ಲಿ ಒಬ್ಬ ವಿಶೇಷ ಆಟಗಾರನಿಗೆ ವಿಶೇಷ ಪುರಸ್ಕಾರವನ್ನ ಕೊಡುವಂತಹ ಸಮಯ ಇದಾಗಿದೆ. ಆ ಆಟಗಾರನಿಗೆ ಯಾಕೆ ಈ ಪುರಸ್ಕಾರವನ್ನ ಕೊಡ್ತಾ ಇದ್ದಾರೆ ಅಂತ ಕೇಳಿದ್ರೆ, ಈ ಬಹುಮಾನವನ್ನ ನೀಡಲು ಶ್ರೀ ರವಿ ಪೂಜಾರಿ ಅವರಲ್ಲಿ ಕೇಳಿಕೊಳ್ತಾ ಇದ್ದಾರೆ, ಯಾತಕ್ಕಾಗಿ ನೀವು ಆಟಗಾರನಿಗೆ ಪುರಸ್ಕಾರವನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾವು ಯಾರು ಬೆಳಿಗ್ಗೆ ಆಲೋಚನೆ ಮಾಡಿ ಆ ಬಳಿಕ ಒಂದೊಂದು ಸ್ಪರ್ಧೆಗಳಾಗುವಾಗ ಈ ಆಲೋಚನೆ ಬಂದರೆ ಈಗ ತಾನೇ ಬಹುಮಾನ ಕೈ ಸೇರಿದ್ದಾರೆ. ಆ ಬಹುಮಾನವನ್ನ ಆಯ್ಕೆ ಮಾಡುವಾಗ ಬಹಳಷ್ಟು ವಿಚಾರಗಳನ್ನು ಆ ವಿಚಾರದ ನೋಡುವಾಗ ಕೆಲವೊಮ್ಮೆ ಆಟಗಾರರು ತಮ್ಮ ಆಟದ ವೈಖರಿಯಿಂದ ನಮ್ಮ ಮನಸ್ಸನ್ನ ಗೆದ್ರೆ, ಕೆಲವೊಂದು ಆಟಗಾರರು ಅಂಕಣದ ಶಿಸ್ತಿನಿಂದ ನಮ್ಮ ಮನಸ್ಸನ್ನ ಗೆದ್ರೆ, ಇನ್ನೊಂದು ಆಟಗಾರರು ಈ ಬಹುಮಾನಕ್ಕೆ ಅರ್ಹತೆ ಪಡೆದುಕೊಂಡಂತಹ ಆ ಆಟಗಾರ ಯಾವ ರೀತಿಯಲ್ಲಿ ನಮ್ಮ ಜೊತೆ ಸಹಚಾರವನ್ನು ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ, ಸಂಪೂರ್ಣವಾಗಿ ಪಂದ್ಯಾಕೂಟದ ಒಬ್ಬ ಆಟಗಾರನಲ್ಲಿ ಮಾತ್ರ ಅಲ್ಲ, ಒಬ್ಬ ಸಂಘಟಕ ಕಾರ್ಯಕರ್ತನಾಗಿ ಬೆಳಿಗ್ಗೆ 8:30 ಗಂಟೆಗೆ ಇದು ಪಂಚುವಾಲಿಟಿ, ಉಳಿದ ಆಟಗಾರರು ಕಲಿಯಬೇಕಾದದ್ದು 8:30 ಗಂಟೆಗೆ ಆಟಗಾರ ಇಲ್ಲಿ ತಲುಪಿದ್ದಾನೆ. ಅದು ದೂರದ ಕನ್ಯಾನದಿಂದ ಅಂದ್ರೆ ಅದು ಬೇರೆ ಯಾರು ಅಲ್ಲ, ಒಂದು ಆಡಂಬರ. ದಯವಿಟ್ಟು ಇವರಿಗೆ ಗೌರವ, ಇದೀಗ ರವಿ ಪೂಜಾರಿ ಅವರ ಕೈಯಿಂದ ಈ ಬಹುಮಾನ. ಸೈಡ್
ಎರಡು ಕಡೆಗಳಲ್ಲಿ ಅಗ್ರಗಣ್ಯ ಸಾರಿಗಳಲ್ಲಿ ಕಾಣ್ತಾ ಇದ್ದಾವೆ. ಯಾವ ಕ್ಷಣಕ್ಕೆ ಯಾವ ತಂಡ ಮುನ್ನಡೆಯನ್ನು ಸಾಧಿಸಬಹುದು ಎಂಬುದಾಗಿ ಹೇಳಲು ಸಾಧ್ಯ. ಮಾಡಿ
उल्ला प्रदर्शन सिराज राज इन पैन हण